ಹಾಲಿ ಶಾಸಕರಿಗೆ ಶಾಕ್ ಕೊಡೋದಕ್ಕೆ ಹೈಕಮಾಂಡ್ ಸಿದ್ಧತೆಯನ್ನು ನಡೆಸಿದೆ ಅಂತ ಹೇಳಲಾಗ್ತಿದೆ. ಹಾಗಾದ್ರೆ ಯಾರ್ಯಾರದು ಹಾಲಿ ಶಾಸಕರು ಟಿಕೆಟ್ ಮಿಸ್ ಆಗುತ್ತವರಿಗೆ ಪವರ್ ಟಿವಿಯಲ್ಲಿ ಎಕ್ಸ್ಕ್ಲೂಸಿವ್ ಮಾಹಿತಿ ಇದೆ. ಚಿತ್ರದುರ್ಗ ಶಾಸಕ ತಿಪ್ಪಾರೆಡ್ಡಿ ಬದಲು ಅವರ ಪುತ್ರ ನವೀನ್ಗೆ ಟಿಕೆಟ್ ಕೊಡೋ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಮಾಡಾಳ್ ವಿರೂಪಾಕ್ಷಪ್ಪ ಅವರಿಗೆ ಮತ್ತು ಅಂಗಾರ ಇವರಿಬ್ಬರಿಗೂ ಕೂಡ ಟಿಕೆಟ್ ಮಿಸ್ ಆಗೋ ಸಾಧ್ಯತೆ ಇದೆಯಂತೆ. लालाजी मंडन एमपी कुमारस्वामी अवरिगू कूड़ा टिकेट ई बारी सिगोदु डाउटु. निपाणी शासकी शशिकला जोल्लिगू कूड़ा टिकेट बहुतेक इल्ल अंत हेळलागिदे. निपाणियल्लि उत्तम कुमार गे टिकेट सिगुवंत साध्यते दट्टवागिदे. इन्नु ई बारियू माजी डीसीएम सवदि अवरिगे अथणिय टिकेट सिगोदिल्ल अंत हेळलागिदे. अथणियल्लि महेश कुमटळ्ळि अवरिगे टिकेट कोडोदक्के ಸಿದ್ಧತೆಗಳು ನಡೆದಿದೆ ಅನ್ನೋದು ಸದ್ಯಕ್ಕಿರೋ ಮಾಹಿತಿ. ಇದಿಷ್ಟು ಸದ್ಯಕ್ಕಿರೋ ಲಿಸ್ಟ್ಗಳು. ಇದೊಂದಿಷ್ಟು ಜನ ಶಾಸಕರುಗಳು ಅವರೆಲ್ಲರಿಗೂ ಕೂಡ ಟಿಕೆಟ್ ಮಿಸ್ ಆಗೋ ಸಾಧ್ಯತೆ ಇದೆ. ಒಂದು 22 25 ಜನರ ಹೆಸರು ಶಾರ್ಟ್ ಲಿಸ್ಟ್ ಅಲ್ಲಿ ಇತ್ತು. ಆದರೆ ಅದೀಗ ಕೊನೆದಾಗಿ ಕಟ್ಟಾಗಿ ಒಂದು 12 ಶಾಸಕರವರೆಗೆ ಬಂದು ನಿಂತಿದೆ. ಸೋ ಈ ಇಷ್ಟು ಜನ ಶಾಸಕರಿಗೆ ಬಹುತೇಕ 90% ಟಿಕೆಟ್ ಡೌಟ್ ಅಂತ ಹೇಳಲಾಗಿದೆ. ಇನ್ನೊಂದು 10% ಅವಕಾಶ ಇದ್ರೂ ಇರಬಹುದು, ಅವರಿಗೆ ಸಿಕ್ಕರೂ ಸಿಗಬಹುದು. ಬೇರೆ ಬೇರೆ ಲೆಕ್ಕಾಚಾರದ ಲೆಕ್ಕದಲ್ಲಿ ಇವರಿಗೆ ಟಿಕೆಟ್ ಕೊಡೋ ಸಾಧ್ಯತೆನೂ ಇರಬಹುದು. ಆದರೆ ಬಹುತೇಕ ಮಿಸ್ಸು. ಇಲ್ಲೆಲ್ಲ ಹೊಸ ಅಭ್ಯರ್ಥಿಗಳನ್ನು ಹೊಸ ಮುಖವನ್ನು ಪರಿಚಯ ಮಾಡ್ತಾರೆ ಬಿಜೆಪಿ ಹೈಕಮಾಂಡ್ ಅನ್ನೋದು ಸದ್ಯಕ್ಕಿರೋ ಮಾಹಿತಿ. ಒಟ್ಟಾರೆ ಒಂದಿಷ್ಟು ಜನ ಶಾಸಕರಿಗೆ ತಲೆ ಕೆಡಿಸ್ಕೊಂಡಿದ್ದಾರೆ. ನಮಗೆ ಟಿಕೆಟ್ ಸಿಗುತ್ತೋ ಇಲ್ವೋ ಅನ್ನೋ ಭಯ ಅವರಲ್ಲಿ ಮನೆ ಮಾಡಿದೆ. ಟಿಕೆಟ್ ಅದು ಎಷ್ಟು ಬೇಗ ಮೊದಲನೇ ಪಟ್ಟಿ ಅನೌನ್ಸ್ ಆಗುತ್ತೆ ಅಂತ ತುದಿಗಾಲಲ್ಲಿ ಒಂದಷ್ಟು ಜನ ಶಾಸಕರುಗಳು ಕೂಡ ಕಾಯ್ತಿದ್ದಾರೆ, ಟಿಕೆಟ್ ಆಕಾಂಕ್ಷಿಗಳು ಕೂಡ ಕಾಯ್ತಿದ್ದಾರೆ. ಇವರೆಲ್ಲರ ಕಾಯುವಿಕೆ ಇನ್ನಷ್ಟು ಎಕ್ಸ್ಟೆಂಡ್ ಆಗ್ತಾನೆ ಇದೆ. ಬಿಜೆಪಿ ಮೊದಲ ಪಟ್ಟಿಯನ್ನು ಬಿಡುಗಡೆ ಮಾಡೋದಕ್ಕೆ ಇನ್ನೂ ಮೀನಾಮೇಷವನ್ನು ಎಣಿಸ್ತಾ ಇದೆ.